ಸರ್ ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ದರ್ಶನ್ ಅವರ ಭವಿಷ್ಯ ಇದ್ರ ಮೇಲೆ ನಿರ್ಧಾರ ಆಗಿರುವಂಥದ್ದು ಈಗ ಸದ್ಯಕ್ಕೆ ನಮ್ಮ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂಥ ಎನ್ ಎಂ ಸುರೇಶ್ ಅವರಿದ್ದರೆ ನಿನ್ನ ಸರ್ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು ದರ್ಶನ್ ಅವರ ಭವಿಷ್ಯ ಇದ್ರ ಮೇಲೆ ನಿಂತಿರೋಂಥದ್ದು ಸರ್ ಈಗ ಕಾನೂನಿನ ಮುಂದೆ ನಾವ್ಯಾರು ಇಲ್ಲ ಅಲ್ಟಿಮೇಟ್ಲಿ ಲಾ ಇದ್ ಟು ಡಿಸೈಡ್ ಆ ಚಾರ್ಜ್ ಶೀಟ್ ಚಾರ್ಜ್ ಶೀಟಲ್ಲಿ ಏನು ಅಂಶ ಇದೆ ನನಗೆ ಗೊತ್ತಿಲ್ಲ ಅದನ್ನು ಕೂಲಂಕುಶವಾಗಿ ಇವತ್ತಿನ ಇವತ್ತು ನಾಳೆ ಗೊತ್ತಾದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು ಹೊರತು ಕಾನೂನು ಅಡಿಯಲ್ಲಿ ಯಾರು ತಪ್ಪು ಮಾಡೋದು ಅದು ಶಿಕ್ಷೆ ಅನುಭವಿಸಲೇಬೇಕು ಅದು ಯಾರು ನಾನು ಆಗಲಿ ನೀವು ಆಗಲಿ ಊರಾಗಲಿ ನೇರಾಗಲಿ ಅವರು ಜಡ್ಜ್ ಜ ಡಿಸೈಡ್ ಮಾಡ್ತಾರೆ ಇಟ್ ಇಸ್ ಮ್ಯಾಟ್ರ್ ಬಿಫೋರ್ ದಿ ಕೋರ್ಟ್ ಕೋರ್ಟ್ ವಾಟ್ ಎವರ್ ಬಿ ಬಿಟ್ಟಕ್ಕೆ ಅವ್ರು ತಗೊಳ್ತಾರೆ ಅದು ನಾವು ವಾಣಿಜ್ಯ ಮಂಡಳಿ ಆಗಲಿ ಚಿತ್ರೋದ್ಯಮ ಆಗಲಿ ಚಿತ್ರರಂಗದ ಕಲಾವಿದರಾಗಲಿ ತಂತ್ರಗಳ ಯಾರೂ ಏನು ಮಾಡೋಕ್ಕಾಗಲ್ಲ ನಾವು ಆಲ್ರೆಡಿ ದಟ್ ದಟ್ ಇನ್ಸಿಡೆಂಟ್ ಆಸ್ ಹ್ಯಾಪನ್ ಅದ್ರ ಬಗ್ಗೆ ಕೂಲಂಕೋಶವಾದ ತನಕ ನಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಒಂದು ಏನಾದರೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಅವ್ರು ಡೆಫಿನೆಟ್ಲಿ ದೇವ ಮೇಡ ಇನ್ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ತಪ್ಪಿಲ್ಲ ಅಂದರೆ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ ಕಾನೂನು ಅಡಿಯಲ್ಲಿ ಹೋರಾಟ ಮಾರೋ ಹೋರಾಟಕ್ಕೆ ನಾವೇನು ಮಾಡೋಕ್ಕಾಗಲ್ಲ ವಾಟ್ ಎವರ್ ದಿ ಲಾಸ್ ಏಸ್ ಯು ಹ್ಯಾವ್ ಟು ಅಬೇ ದಿ ಆರ್ಡರ್ ಲಾ ಅಷ್ಟೇ ಇನ್ನು ನಾವೇನು ಮಾಡೋಕ್ಕಾಗಲ್ಲ ಚಾರ್ಜ್ ಶೀಟ್ ಮಾಡಿದ್ದು ಚಾರ್ಜ್ ಶೀಟ್ ಮಾಡಬೇಕು ಇಡಿದು ಮ್ಯಾಂಡೇಟ್ರಿ ಇದು ಬೌಂಡೆಡ್ ಡ್ಯೂಟಿ ಆಫ್ ದಿ ಪೊಲೀಸು ಬಂಡ್ ನೈಂಟಿ ಡೇಸ್ ಒಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಇಡಿದು ಮ್ಯಾಂಡೇಟ್ರಿ ಆ ಕಾನೂನು ಅಡಿಯಲ್ಲಿ ಅವ್ರು ಮಾಡುವಂಥ ಕೆಲಸ ಮಾಡಿದ್ದಾರೆ ಮುಂದಿನ ಪ್ರಕ್ರಿಯೆ ಏನು ಮಾಡಬೇಕು ಅಂತ ಜಡ್ಜ್ ಇದ್ಗೊಂಡು ಡಿಸೈಡ್ ಇವ್ರು ಏನು ಮಾಡ್ತಾರೆ ಯೂಜಲಿ ಚಾರ್ಜ್ ಶೀಟ್ ಸಲ್ರಿ ಮಾಡಿದ ಮೇಲೆ ಇಂಥ ಕೇಸ್ಗಳಲ್ಲಿ ಕೋರ್ಟಿಗೆ ಸಬ್ಮಿಷನ್ ಮಾಡ್ತಾರೆ ಪೀಲ್ ಹೋಗ್ತಾರೆ ಬೇಲ್ ಕೊಡೋಕೆ ಅದರ ನೆಕ್ಸ್ಟು ಅದು ಬೇಲ್ ಕೊಡೋದು ಬಿಡ್ದು ದಿ ಡಿಸ್ಕಿಷನಿ ಪವರ್ ಆಫ್ ದಿ ಜಡ್ಜ್ ಅದು ಕೂಲಂಕುಶವಾದ ಅದು ಏನು ವರದಿ ಓದ್ತಾರೆ ವರದಿ ಮೇಲೆ ಡಿಪೆಂಡ್ ಆಗುತ್ತೆ ವರದಿಯಲ್ಲಿ ಏನು ನ್ಯಾಯ ನ್ಯಾಯ ಅನ್ಯಾಯ ಕರೆಕ್ಟಾಗಿದೆಯೋ ಇಲ್ಲೂ ಸಮಟೈಮ್ಸ್ ಚಾರ್ಜ್ ಶೀಟಲ್ಲೂ ಮಿಸ್ಟೇಕ್ಗಳು ಆಗಿರ್ತವೆ ಅದನ್ನು ಕಲಂಕ ತನಿಖೆ ಮಾಡೋದು ಡಿಪಾರ್ಟ್ಮೆಂಟು ಕಾನೂನು ಕಾನೂನು ಅಡಿಯಲ್ಲಿ ಲಾಯರ್ಗಳು ಏನೇನು ಮಾತಾಡ್ತಾರೆ ಅದು ಡಿಪೆಂಡ್ ಅದು ನಾವೇನು ಮಾಡೋಕ್ಕಾಗಲ್ಲ ಬಟ್ ಅಲ್ಟಿಮೇಟ್ಲಿ ಲಾ ಟು ಡಿಸೈಡ್ ಅಂತ ಹೇಳ್ತೀನಿ ಸರ್ ಈ ಮೂಲಗಳ ಪ್ರಕಾರ ದರ್ಶನ ಅವರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷಿಗಳಿರುವಂಥದ್ದು ಇದರಿಂದ ಏನಾದ್ರು ಅವರ ಸಿನಿಮಾ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಅಂತ ಸೊ ಮೂಲಗಳು ಅಂತ ನಾವು ಯು ಕ್ಯಾನ್ ಪ್ರು ಕೆನಾಟ್ ಪ್ರೆಡಿಕ್ಟ್ ಥಿಂಗ್ಸ್ ಸಾಕ್ಷ್ಯಾಧಾರಗಳು ಇದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದ ನೋಡಿದ್ದೀನಿ ಟಿ ವಿಲಿ ನೋಡಿದ್ದೀನಿ ಅದೇನು ಒಳಗಡೆ ಇದೆ ಅಂತ ವಿಚಾರ ಗೊತ್ತಾಗೋದು ಜಡ್ಜ್ಗಳಿಗೆ ಆ ಕಾನೂನು ಅಡಿಯಲ್ಲಿ ಮಾಡೋಂಥರಿಗೆ ನಾನು ಹೇಳೋದು ಎಲ್ಲರೂ ಒಳ್ಳೇದಾಗಲಿ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಬೇಕು ಚಿತ್ರೋದ್ಯಮಕ್ಕೆ ಈಗಾಗಲೇ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಒಳ್ಳೆ ವಾತಾವರಣ ಬರ್ತಾಯಿದೆ ಸಿನಿಮಾ ರಂಗ ಒಳ್ಳೇದಾಗಬೇಕು ಅಂತ ವಿ ಪ್ರೆಸಿಡೆಂಟ್ ಆಫ್ ದಿ ನಾನು ಅಷ್ಟು ಹೇಳ್ಕೊಂತ ನಾನು ಯಾರೇ ಯಾವುದೇ ನಿರ್ಮಾಪಕನಿಗೆ ಒಳಿತಿಗಾಗಿ ಈಗಾಗಲೇ ಅವ್ರು ಇನ್ನೊಂದು ಅವರು ಯಾವುದೋ ಒಂದು ಎರಡು ಸಿನಿಮಾಗಳು ಇರುತ್ತೆ ಆ ಕಮಿಟ್ಮೆಂಟಲ್ಲಿ ನಿರ್ಮಾಪಕನ ಆಗೋ ಲಾಸ್ಗಳು ಪ್ರೋಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಏನು ನೋಡ್ಕೊಂಡು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಕಸ್ಮಾತ್ ಅಪರಾಧಿ ಅಂತ ಆದರೆ ಮೊದಲಿಂದಾನ ಕೇಳಿ ಬರ್ತಿದ್ದೆ ಆ ಸಹಕಾರ ತೋರಿಸೋದಾಗಲಿ ಅಥವಾ ಬ್ಯಾನ್ ಅನ್ನೋ ಪದಗಳಾಗಲಿ ನಡೀತಾ ಇತ್ತು ಸೊ ನಿಮ್ಮ ಕಡೆಯಿಂದ ಏನು ಇರುತ್ತೆ ಅಂತ ಸರ್ ಅದು ಮುಂದಿನ ದಿನಗಳು ಹೇಳ್ಬೇಕು ಬ್ಯಾನ್ ಅನ್ನೋ ವಿಚಾರ ಇವತ್ತಿಗೂ ಮಾತಾಡೋಕ್ಕಾಗಲ್ಲ ಯು ಕ್ಯಾನ್ ಡೂ ಟೇಕ್ ದ ದಿಸಿಷನ್ ಈಗಲೂ ಒಂದು ಬ್ಯಾನ್ ಅನ್ನೋ ವಿಚಾರ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಇನ್ನೂ ಅದು ಮುಂದಿನ ದಿನಗಳಲ್ಲಿ ಸಾಬೀತಾಗೋಕ್ಕೆ ಎನ್ಕ್ವೈರಿ ಆಗುತ್ತೆ ಕೋರ್ಟ್ಗೆ ಅವರು ಕೂಡ ಅಪೀಲ್ಗಳು ಹಾಕ್ಕೊಂತಾರೆ ಆಮೇಲೆ ಮುಂದೆ ನಾವು ಅದನ್ನು ಕಾನೂನು ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಸರ್ ಅಷ್ಟೇ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ